20,000 ರೂಪಾಯಿ ಕೇಳಲ್ಲ, ಇಲ್ಲ 25,000 ರೂಪಾಯಿ ಕೇಳಲ್ಲ, ನಿಮ್ಮ ಹತ್ರ ನಾವು ಕೇಳಿದ್ವಿ ಬರೀ 5,000 ರೂಪಾಯಿ. 5,000 ರೂಪಾಯಿ ಕೊಡಿ, ಬುಕಿಂಗ್ ಮಾಡ್ಕೊಳ್ಳಿ. ಇಲ್ಲಿಂದ ನಿಮ್ಗೆ ಎಕ್ಸಾಕ್ಟ್ ಆಗಿ 8 ಕಿಲೋಮೀಟರ್ ಮುಂದಕ್ಕೆ ಹೋದ್ರೆ ಕನಕಪುರ ಮೇನ್ ರೋಡ್ಗೆ ಹೋಗ್ತೀರಾ. ಟೋಟಲ್ ಆಗಿ ಗೇಟೆಡ್ ಕಮ್ಯುನಿಟಿ, ಇಲ್ಲಿ ನೋಡಬಹುದು ವಾಲ್ ಕಾಂಪೌಂಡ್ಸ್ ಇದೆ, 30 ಫೀಟ್ ವೈಡ್ ರೋಡ್ ಇದೆ ನಿಮ್ಗೆ. ಇದರಲ್ಲಿ ಎಲೆಕ್ಟ್ರಿಕಲ್ ಪೋಲ್ ಕೊಟ್ಟಿದೀವಿ, ಅದು ಕೂಡ ಸ್ಟ್ರೀಟ್ ಲೈಟ್ ಎಲ್ಲ ಕೂಡ ಅಂಡರ್ಗ್ರೌಂಡ್ ಅಲ್ಲಿ ಪಾಸ್ ಆಗಿರೋ ಸರ್. ಎಲೆಕ್ಟ್ರಿಕಲ್ ಆಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು, ವಾಟರ್ ಲೈನ್ ಆಗಿರ್ಬೋದು, ಸ್ಯಾನಿಟರಿ ಲೈನ್ ಆಗಿರ್ಬೋದು, ಅಥವಾ ಸಾವೇಜ್ ಪಾಯಿಂಟ್ ಆಗಿರ್ಬೋದು, ಕಂಪ್ಲೀಟ್ ಆಗಿ ಎಲ್ಲ ಅಂಡರ್ಗ್ರೌಂಡ್ ಅಲ್ಲಿ ಪಾಸ್ ಆಗಿರೋದು. ಬೆಂಗಳೂರಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೆ 5-10% ಡೆವಲಪರ್ಸ್ ಗಳು ಮಾತ್ರನೇ ಕಂಪ್ಲೀಟ್ ಲೆವೆಲ್ ಡೆವಲಪ್ಮೆಂಟ್ ಆದ್ಮೇಲೆ ಮಾರ್ಕೆಟಿಂಗ್ ಮಾಡ್ತಾರೆ. ನಮ್ದು ಆ ತರದಿಲ್ಲ ಸರ್, ಕಂಪ್ಲೀಟ್ ಆಗಿ ರೆಡಿ ಇರುವಂತ, ನಾಳೆ ಬೆಳಿಗ್ಗೆ ಬಂದು ನಿಮ್ ಮನೆ ಕಟ್ಕೊಳ್ಳುವಂತ ಫೆಸಿಲಿಟಿ ಇರೋಷ್ಟು ಕೂಡ ನಿಮ್ಗೆಲ್ಲ ಆಲ್ರೆಡಿ ಕೊಟ್ಬಿಟ್ಟಿದೀವಿ ಸರ್. ನೀವು ನೋಡಬಹುದು ಸುತ್ತಲೂ ಗಿಡ ಮರಗಳೆಲ್ಲ ಆಲ್ರೆಡಿ ಕ್ಲಿಯರ್ ಆಗ್ಬಿಟ್ಟಿದೆ. ಬೋರ್ ವೆಲ್ ಆನ್ ಮಾಡಿದ್ರೆ ಪ್ರತಿ ಸೈಟ್ ಅಲ್ಲೂ ನೀರು ಕೂಡ ಬರುತ್ತೆ. ಪ್ಯೂರ್ಲಿ 100% ಜನರಲ್ ಪ್ರಾಪರ್ಟಿ, ಕಂಪ್ಲೀಟ್ ಲ್ಯಾಂಡ್ ಗೆ ಡಿಸಿ ಕನ್ವರ್ಟೆಡ್ ಆಗಿದೆ, ಅದು ಪ್ಯೂರ್ಲಿ 100% ರೆಸಿಡೆನ್ಶಿಯಲ್ ಕನ್ವರ್ಷನ್. ಟೋಟಲ್ ಲ್ಯಾಂಡ್ ಗೆ ಈ ಖಾತಾ ಇದೆ SBI ಬ್ಯಾಂಕ್ ಅಲ್ಲಿ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಲ್ಲಿ, ಅಂಡ್ HDFC, ಆಕ್ಸಿಸ್ ಬ್ಯಾಂಕ್ ಮತ್ತೆ ICICI ಬ್ಯಾಂಕ್ ಅಲ್ಲಿ. ಸೊ ಈ MNCಗಳ ಬ್ಯಾಂಕ್ ಮತ್ತೆ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಲೋನ್ ಆಗ್ತಿದೆ ಸರ್. ನಮ್ ಪ್ರಾಪರ್ಟಿಗೆ ಅಟ್ಯಾಚ್ ಆಗಿ BMICPA ಲೇಔಟ್ ಇದೆ. ಪ್ರಾಪರ್ಟಿ ಆಪೋಸಿಟ್ ಅಲ್ಲಿ ನಿಮ್ಗೆ 2,80,00,000 ರೂಪಾಯಿ ವಿಲ್ಲಾ ಪ್ಲಾಸ್ ಬರ್ತಾ ಇದೆ. ಸೊ ಅದ್ರ ಪಕ್ಕದಲ್ಲಿ BGS ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಅದ್ರ ಪಕ್ಕದಲ್ಲಿ VKIT ಇದೆ. 5,000 ರುಪೀಸ್ ಕೊಟ್ಬಿಟ್ಟು ನೀವು ಬುಕ್ ಮಾಡ್ತೀರಾ, ನೀವು ಒಂದೇ ಒಂದ್ಸರಿ ಕಾಲ್ ಮಾಡಿ ನಮ್ಗೆ ಇಲ್ಲ ಸರ್ ನಮ್ಗೆ ಸೈಟ್ ಇಷ್ಟ ಆಗ್ತಿಲ್ಲ ಅಂತಂದ್ರೆ, ನೀವು 5,000 ರುಪೀಸ್ ಪೇಮೆಂಟ್ ಮಾಡಿದ್ರೆ 5,000 ರುಪೀಸ್ ಆನ್ ಸ್ಪಾಟ್ ನಿಮ್ಗೆ ರಿಫಂಡ್ ಮಾಡ್ತೀವಿ. ಜಸ್ಟ್ ನಮ್ ನಂಬರ್ ಕಾಲ್ ಮಾಡಿ, ಸರ್ ಈ ತರ ಇದೆ ನನಗೆ ಕೆಲಸ ಸರ್ ಡೀಟೇಲ್ಸ್ ಅಂದ್ರೆ, ಇದು ಫಸ್ಟ್ ಕಳಿಸೋದು ನಮ್ ಲೊಕೇಶನ್, ಡಿಸಿ ಕನ್ವರ್ಷನ್ ಕಾಪಿ ಕಳಿಸ್ತೀವಿ, ಲೇಔಟ್ ಮಾಸ್ಟರ್ ಪ್ಲಾನ್ ಕಳಿಸ್ತೀವಿ, ಇದಿಷ್ಟು ಕೂಡ ಆನ್ ಸ್ಪಾಟ್ ಅಲ್ಲಿ ಕಳಿಸ್ತೀವಿ ಸರ್. ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ಅಣತಿ ಗ್ರೂಪ್ಸ್ ಅಲ್ಲಿ ಇದ್ದೀನಿ ನಾನು, ನಮ್ ಜೊತೆ ಬಾಸ್ ಇದಾರೆ, ಬನ್ನಿ ಅವ್ರು ಮಾತಾಡ್ಸೋಣ. ಸೊ ಪ್ರತಿಯೊಬ್ಬರಿಗೂ ಒಂದ್ ಕನಸು ಇರುತ್ತೆ ಸರ್, ನಾವೊಂದ್ ಸೈಟ್ ತಗೋಬೇಕು ಬೆಂಗಳೂರಲ್ಲಿ, ಸೊ ಮನೆ ಕಟ್ಸ್ಬೇಕು ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತಿರ್ತಾರೆ. ಸೊ ಅಂತವ್ರಿಗೆ ಏನಂತಂದ್ರೆ ಬೆಸ್ಟ್ ಆಪರ್ಚುನಿಟಿ ಅಂತ ಅನ್ಕೋತೀನಿ. ಬನ್ನಿ ನಮ್ ಜೊತೆ ಸರ್ ಇದಾರೆ, ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಸೂಪರ್ ಸರ್. ಸರ್ ಒಂದ್ ಖುಷಿ ಅನ್ಸಿತ್ತು, ಸೊ ನಿಮ್ದೆಲ್ಲ ಲೇಔಟ್ ನೋಡ್ಕೊಂಡು. ಫಸ್ಟ್ ನಿಮ್ ಪರಿಚಯ ಎಲ್ಲ ಮಾಡಿಕೊಡಿ ಸರ್. ಸರ್ ನನ್ನ ಹೆಸರು ರಾಜು ಅಂತ, ಅಣತಿ ಗ್ರೂಪ್ ಕಡೆಯಿಂದ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್, ಬೆಂಗಳೂರಲ್ಲಿ ಅದು ಕೂಡ ಮೈಸೂರು ಅವ್ರ ಕುಂಬ್ಳಗೋಡಿಗೆ ನೀವು ಫಸ್ಟ್ ಟೈಮ್ ಬಂದಿದ್ದೀರಾ. ಖಂಡಿತ ಸರ್. ಸೊ ಹೇಗಿದೆ ಸರ್ ಲೇಔಟ್? ಸರ್ ಲೇಔಟ್ ನೋಡಿದ್ರೆ ನನಗೆ ತುಂಬಾ ಒಂದು ಖುಷಿ ಆಗ್ತಾ ಇದೆ. ಸೊ ಪ್ರತಿಯೊಬ್ಬರು ಒಂದ್ ಕನಸು ಇರುತ್ತೆ, ಅದೇ ಹೇಳ್ತೀನಿ, ನಾನು ಮನೆ ಕಟ್ಬೇಕು ಅಥವಾ ಪ್ಲಾಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಹೌದು. ಸೊ ಮಧ್ಯಮ ವರ್ಗದ ಜನರಿಗೂ ನೀವು ಕೈಗೆಟುವ ದರದಲ್ಲಿ ಎಲ್ಲ ಪ್ಲಾಟ್ಗಳು ಸಿಗ್ತಾ ಇದೆ ಅಂತ ಕೇಳ್ಪಟ್ಟೆ. ಸರ್ ತುಂಬಾ ಜನರ ಡ್ರೀಮ್ಸ್ ಏನಂತ ಅಂದ್ರೆ ಮೈಸೂರು ರೋಡು ಅಥವಾ ಈ 10-way ರೋಡ್ ಅಲ್ಲಿ, ಸೊ ನಾನು ಒಂದ್ ಸೈಟ್ ತಗೋಬೇಕು ಅಥವಾ ನಾವು ಒಂದ್ ಮನೆ ತಗೋಬೇಕು ಅಂತ ಮಿಡಲ್ ಕ್ಲಾಸ್ ಜನ ನೋಡ್ತಾರೆ, ಶ್ರೀಮಂತರು ನೋಡ್ತಾರೆ. ಖಂಡಿತ ಸರ್. ಈ ಮಿಡಲ್ ಕ್ಲಾಸ್ ಜನ ನೋಡೋರು ಏನಂತ ಮಾಡ್ತಾರೆ ಅಂತ ಅಂದ್ರೆ, ಅಂದ್ರೆ ನಾವು ಇಲ್ಲಿ ಕೆಲಸ ಮಾಡ್ತಾ ಇದೀವಿ, ಸೊ ನಮ್ಮವರಿಗೆ ನಮ್ ಬಜೆಟ್ ಆಗತ್ತಾ, ಅಥವಾ ನಮ್ ಸ್ಯಾಲ್ರಿಗೆ ಅದು ಲೋನ್ಸ್ ಆಗತ್ತಾ, ಅಥವಾ ಅಯ್ಯೋ ನಾವು ತಗೋಬಹುದ ಇಲ್ಲಿ, ನಮ್ಗೆ ಇದೆಲ್ಲ ಸಿಗಲ್ಲ, ನಾವಿನ್ನು ಬೆಂಗಳೂರು ಬಿಟ್ಟು ಆಚೆ ಕಡೆ ತಗೋಬೇಕು ಅಂತ ಯೋಚನೆ ಮಾಡ್ತಾರೆ. ಆ ತರದ್ದು ಡೆಫಿನೆಟ್ಲಿ ಇಲ್ಲ ಸರ್. 100% ನೀವ್ ಯಾವುದೇ ಕ್ಯಾಟಗರಿ ಇರ್ಬೋದು ಅಥವಾ ನಿಮ್ದು ಯಾವುದೇ ಪ್ರೊಫೈಲ್ ಇರ್ಬೋದು, ಈ ಜಾಗದಲ್ಲಿ ಸೈಟ್ ತಗೊಳೋದಕ್ಕೆ ಪ್ಯೂರ್ಲಿ ನಿಮ್ಗೆ ಇಷ್ಟ ಆಗುತ್ತೆ, ಅಂಡ್ ನೀವು ಆರಾಮಾಗಿ ತಗೋಬಹುದು, ಯಾವುದೇ ತರ ತೊಂದರೆ ಇಲ್ಲ. ಸರಿ, ಪ್ರತಿಯೊಬ್ಬರು ಇರ್ತಾರೆ, ಈಗ ಆಟೋ ಎಲ್ಲ ರನ್ ಮಾಡ್ತಾ ಇರ್ತಾರೆ, ಕ್ಯಾಬ್ ಡ್ರೈವರ್ ಇರ್ತಾರೆ, ಸೊ ಪ್ರತಿಯೊಬ್ಬರು ಏನಾದ್ರೂ ಕೆಲಸ ಮಾಡ್ತಾ ಇರ್ತಾರೆ, ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಸೊ ಅಂತರ್ಗೆ ಸರ್ ನಮ್ಗೆಲ್ಲ ಬೆಂಗಳೂರು ಅಂತಲ್ಲಿ ತಗೊಳ್ಬೇಕಾದ್ರೆ ಕನಸೇ ನಮ್ಗೆ ನನ್ಸಿರಲ್ಲ ಅಂತಿರ್ತಾರೆ. ಅಂತರ್ ತುಂಬಾ ಜನ ಎಲ್ಲ ಕನಸೆಲ್ಲ ನನ್ಸ್ ಮಾಡಿದ್ರ ಅಂತ ಕೇಳ್ಪಟ್ಟೆ, ಆಮೇಲೆ ತುಂಬಾ ಎಲ್ಲ ರಿಜಿಸ್ಟ್ರೇಷನ್ ಈಗಾಗಲೇ ಆಗ್ತಾ ಇದೆ ಅಂತ ಕೇಳ್ಪಟ್ಟೆ, ಹೆಂಗ್ ಅನ್ಸ್ತಾ ಇದೆ ಸರ್? ಈಗ ಆಲ್ರೆಡಿ ಟೋಟಲ್ ಆಗಿ ಈ ಜಾಗದಲ್ಲಿ 52 ಸೈಟ್ ಇದೆ. ಈ 52 ಸೈಟ್ ಅಲ್ಲಿ 10 ಸೈಟ್ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗೋಗಿದೆ, ಇನ್ನೊಂದು 5 ಸೈಟ್ ನೆಕ್ಸ್ಟ್ ವೀಕ್ ಅಲ್ಲಿ ರಿಜಿಸ್ಟ್ರೇಷನ್ ಪ್ರೋಸೆಸ್ ಇದೆ. ಸೊ ಇನ್ನ ಮಿಕ್ಕಿರುವಂತ ಒಂದು 35 ಸೈಟ್ಸ್ ಏನಿದೆಯಲ್ಲ ಸರ್, ಈ ಸೈಟ್ಸ್ ಗಳು ಇವಾಗಲೂ ಕೂಡ ಅವೈಲಬಿಲಿಟಿ ಇದೆ. ಸೊ ಈಸ್ಟ್ ಮತ್ತೆ ವೆಸ್ಟ್ ಫೇಸಿಂಗ್ಸ್ ಇದೆ, ಕಾರ್ನರ್ ಇದೆ, ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು, ಸಿಗುತ್ತೆ. ಇದ್ರ ಜೊತೆಲಿ ನಿಮ್ಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತ ಅಂದ್ರೆ, ನೀವು ಅವಲೇ ಕೇಳಿದ್ರ ಸರ್ ಆಟೋ ಓಡಿಸೋದ್ರಿಗೆ ಅಥವಾ ಕ್ಯಾಬ್ ಡ್ರೈವರ್ಸ್ ಗಳಿಗೆ ನಾವು ತಗೋಬಹುದಾ ಅಥವಾ ಹೇಗೆ ಅಂತೆಲ್ಲ. ಸರ್ ಇವತ್ತು ಬ್ಯಾಂಕ್ ಅವರ್ ಆಗಿರ್ಬೋದು ಅಥವಾ ಫಿನಾನ್ಶಿಯಲ್ ಕಂಪನಿಗಳಾಗಿರ್ಬೋದು ಸರ್, ಹೈ ಪ್ರೊಫೈಲ್ ಇದ್ರು ಅಷ್ಟೇನೆ, ಲೋ ಪ್ರೊಫೈಲ್ ಇದ್ರು ಅಷ್ಟೇನೆ, ಡಿಪೆಂಡ್ಸ್ ಅಪಾನ್ ಯುವರ್ ಸಿಬಿಲ್ ಸ್ಕೋರ್, ಯುವರ್ ಪ್ರೊಫೈಲ್, ಅದ್ರ ಮೇಲೆ ನಿಮ್ಗೆ ಲೋನ್ ಮಾಡ್ತಿದ್ದಾರೆ. ಅಯ್ಯೋ ನನ್ 1 ಲಕ್ಷ ಸ್ಯಾಲರಿ ಬರ್ತಿದೆ ಅನ್ಬಿಟ್ಟು ನನ್ ಸಿಬಿಲ್ ಸ್ಕೋರ್ ಚೆನ್ನಾಗಿಲ್ಲ ಅಂದ್ರೆ ಅವ್ರಿಗೂ ಸೇಮ್ ಪ್ರೊಫೈಲ್ ಅಲ್ಲಿ ಲೋನ್ ಆಗುತ್ತೆ. ನನ್ನ ಅಕಸ್ಮಾತ್ ಸ್ಯಾಲರಿ ಕಡಿಮೆ ಇದ್ರು ಕೂಡ ನನ್ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರು ಕೂಡ ನಮಗೂ ಕೂಡ ಸೇಮ್ ಪ್ರೊಫೈಲ್ ಅಲ್ಲಿ ಲೋನ್ ಆಗುತ್ತೆ. ಸೊ ಲೋನ್ ಯಾವ್ದೇ ತರದ ಡೌಟ್ಸ್ ಇರಲ್ಲ. ಅಂಡ್ ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಳ್ತೀನಿ ಕೇಳಿ, ಈ ಪ್ರಾಪರ್ಟಿ ಬಗ್ಗೆ ಅಥವಾ ಈ ಪ್ರಾಪರ್ಟಿ ಪ್ರೊಫೈಲ್ ಹೆಂಗಿದೆ ಅಂತಂದ್ರೆ, ನಿಮಗೆ SBI ಬ್ಯಾಂಕ್ ಅಲ್ಲಿ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಲ್ಲಿ, ಅಂಡ್ HDFC, ಆಕ್ಸಿಸ್ ಬ್ಯಾಂಕ್ ಮತ್ತೆ ICICI ಬ್ಯಾಂಕ್ ಅಲ್ಲಿ ಮೇನ್ ಇದು. ಸೊ ಈ MNCಗಳ ಬ್ಯಾಂಕ್ ಮತ್ತೆ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಲೋನ್ ಆಗ್ತದೆ ಸರ್. ಸೂಪರ್ ಸರ್, ಇದು ಪ್ಲಸ್ ಪಾಯಿಂಟ್. ತುಂಬಾ ಜನ ಕೇಳ್ತಾರೆ ಸರ್ SBI ಬ್ಯಾಂಕ್ ಅಲ್ಲಿ ಲೋನ್ ಆಗುತ್ತೆ ಸರ್, HDFC ಲೋನ್ ಆಗುತ್ತೆ ಸರ್, ICICI ಬ್ಯಾಂಕ್ ಅಲ್ಲಿ ಲೋನ್ ಆಗುತ್ತೆ ಸರ್ ಅಂತ. ಯಾಕೆ ಸರ್ ಆಗಲ್ಲ? ಜಾಗ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರೆ ಯಾವ ಬ್ಯಾಂಕ್ ಅಲ್ಲಿ ಬೇಕಾದ್ರೂ ಲೋನ್ ಆಗುತ್ತೆ. ಸೂಪರ್ ಸರ್, ಖಂಡಿತ ಸರ್. ಈಗ ನಿಮ್ ಪ್ರೊಫೈಲ್ ಚೆನ್ನಾಗಿರೋ ನಿಮ್ಗೆ ಲೋನ್ ಕೊಡ್ತಾರೆ ತಾನೆ? ಸೂಪರ್ ಸರ್. ಕಾರ್ ತಗೊಳಕ್ ಹೋದ್ರೆ 5 ನಿಮಿಷಕ್ಕೆ ಲೋನ್ ಅಂತಾರೆ. ಹೌದು.
ಸುತ್ತಲೂ ನೋಡಬಹುದು ವಾಲ್ ಕಾಂಪೌಂಡ್ಸ್ ಇದೆ, ವಾಲ್ ಕಾಂಪೌಂಡ್ಸ್ ಎಲ್ಲ ಕಂಪ್ಲೀಟ್ ಆಗಿ. ಅದಾದ್ಮೇಲೆ 2 ಎಕರೆಯಲ್ಲಿ ಆಗಿರುವಂತಹ ಡೆವಲಪ್ಮೆಂಟ್ ಏನೋ ರೆಸಿಡೆನ್ಶಿಯಲ್ ಲೇಔಟ್ ಇದು. ಸೊ 30 ಫೀಟ್ ವೈಡ್ ರೋಡ್ ಇದೆ ನಿಮ್ಗೆ ಇದರಲ್ಲಿ. ಹೌದು, ಅದಾದ್ಮೇಲೆ ಎಲೆಕ್ಟ್ರಿಕಲ್ ಪೋಲ್ ಕೊಟ್ಟಿದೀವಿ, ಅದು ಕೂಡ ಸ್ಟ್ರೀಟ್ ಲೈಟ್. ಅದಾದ್ಮೇಲೆ ನಿಮ್ಗೆ ಇನ್ನೊಂದ್ ಏನಂತಂದ್ರೆ ಎಲ್ಲ ಕೂಡ ಅಂಡರ್ ಗ್ರೌಂಡ್ ಅಲ್ಲಿ ಪಾಸ್ ಆಗಿರೋ ಸರ್. ಅಂಡರ್ ಗ್ರೌಂಡ್ ಅಲ್ಲಿ? ಹೌದು, ಎಲೆಕ್ಟ್ರಿಕಲ್ ಆಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು, ವಾಟರ್ ಲೈನ್ ಆಗಿರ್ಬೋದು, ಸ್ಯಾನಿಟರಿ ಲೈನ್ ಆಗಿರ್ಬೋದು, ಅಥವಾ ಸಾವೇಜ್ ಪಾಯಿಂಟ್ ಆಗಿರ್ಬೋದು, ಕಂಪ್ಲೀಟ್ ಆಗಿ ಎಲ್ಲ ಅಂಡರ್ ಗ್ರೌಂಡ್ ಅಲ್ಲಿ ಪಾಸ್ ಆಗಿರೋದು. ಸರ್, ನೀವು ಇನ್ನೊಂದು ಬೆಂಗಳೂರಲ್ಲಿ ನಮ್ಮ ಡೆವಲಪರ್ಸ್ ಅಂದ್ರೆ ಅಣತಿ ಗ್ರೂಪ್ ಡೆವಲಪರ್ಸ್ ಬಿಟ್ಟು ನೀವು ಯಾವುದೇ ಡೆವಲಪರ್ಸ್ ಹೋಗಿ ಸರ್, ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೆ 5-10% ಡೆವಲಪರ್ಸ್ ಮಾತ್ರನೇ ಕಂಪ್ಲೀಟ್ ಲೆವೆಲ್ ಡೆವಲಪ್ಮೆಂಟ್ ಆದ್ಮೇಲೆ ಮಾರ್ಕೆಟಿಂಗ್ ಮಾಡ್ತಾರೆ. ನಮ್ದು ಆ ತರದಿಲ್ಲ ಸರ್. ಹೌದು, ಸೊ ಫುಲ್ಲಿ ಡೆವಲಪ್ಮೆಂಟ್ ಆಗಿದೆ, ಬಂದು ನೋಡಿದ್ರೆ ಅಷ್ಟೇ ಇರಬೇಕು. ಹೌದು ಅಲ್ವಾ, ಯಾವ್ದು ಅಂಡರ್ ಡೆವಲಪ್ಮೆಂಟ್ ಅಲ್ಲಿ ಆಗ್ತಿದೆ ಸರ್, ಬ್ರಿಜ್ ಎಲ್ಲಿ ಕಲ್ ಹಾಕಿದೀವಿ, ನೆಕ್ಸ್ಟ್ ವೀಕ್ ಅಲ್ಲಿ ನಾವು ಸಿಮೆಂಟ್ ಹಾಕ್ತಿವಿ, ನೆಕ್ಸ್ಟ್ ವೀಕ್ ಅಲ್ಲಿ ಟಾರ್ ಹಾಕ್ತಿವಿ, ಆ ತರದಿಲ್ಲ. ಕಂಪ್ಲೀಟ್ ಆಗಿ ರೆಡಿ ಇರುವಂತ, ನಾಳೆ ಬೆಳಿಗ್ಗೆ ಬಂದು ನಿಮ್ ಮನೆ ಕಟ್ಕೊಳ್ಳೋ ಅಂತ ಫೆಸಿಲಿಟಿ ಇರೋಷ್ಟು ಕೂಡ ನಿಮ್ಗೆಲ್ಲ ಆಲ್ರೆಡಿ ಕೊಟ್ಬಿಟ್ಟಿದೀವಿ ಸರ್ ಅಲ್ವಾ. ಸೊ ಇವಾಗ ನೀವು ಏನ್ ಮಾಡ್ತೀರಾ, ಸೈಟ್ ಬುಕ್ ಮಾಡ್ಕೋತೀರಾ? ಹೌದು. ನಾನು ಯಾವ್ದಾನ ಪೆಂಡಿಂಗ್ ಡಾಕ್ಯುಮೆಂಟ್ಸ್ ಇದ್ರೆ ಒಂದ್ ವಾರ ಲೇಟ್ ಆಗುತ್ತೆ. ಅದೇ ತರ ಪೆಂಡಿಂಗ್ ವರ್ಕ್ ಇದ್ರೆ ಇನ್ನೊಂದ್ ವಾರ ಲೇಟ್ ಆಗುತ್ತೆ. ಯಾವ್ದು ಇಲ್ಲ ಇಲ್ಲಿ, ನಾನು ಒಂದ್ ಡಾಕ್ಯುಮೆಂಟ್ಸ್ ಕೊಡಬೇಕು ಅನ್ನೋ ತರದ್ದು ಒಂದಿಲ್ಲ, ಅಥವಾ ಡಾಕ್ಯುಮೆಂಟ್ಸ್ ಒಂದು ಪೆಂಡಿಂಗ್ ಇರುವಂತ ಕೆಲಸನೂ ಕೂಡ ಯಾವ್ದು ಪೆಂಡಿಂಗ್ ಇಲ್ಲ. ಹೌದು, ನೀವು ನೋಡಬಹುದು ಸುತ್ತಲೂ ಗಿಡ ಮರಗಳೆಲ್ಲ ಆಲ್ರೆಡಿ ಕ್ಲಿಯರ್ ಆಗ್ಬಿಟ್ಟಿದೆ. ಅದಾದ್ಮೇಲೆ ಸ್ಟ್ರೀಟ್ ಲೈಟ್ ಇರ್ಬೋದು, ಸ್ಯಾನಿಟರಿ ಲೈನ್ ಇರ್ಬೋದು, ಪ್ರತಿಯೊಂದು ಕೂಡ ಕನೆಕ್ಟಿವಿಟಿನೂ ಕೂಡ ರೆಡಿ ಇದೆ. ಜೊತೆಯಲ್ಲಿ ನೀವು ಅಲ್ಲಿ ಬೋರ್ವೆಲ್ ಆನ್ ಮಾಡಿದ್ರೆ ಪ್ರತಿ ಸೈಟ್ ಅಲ್ಲೂ ನೀರು ಕೂಡ ಬರುತ್ತೆ. ಪ್ರತಿ ಸೈಟ್ ಅಲ್ಲೂ ನೀರು 100% ನೀರು ಬರುತ್ತೆ, ಚೆಕ್ ಮಾಡ್ಬೋದು ಅಲ್ವಾ? ಹೌದು. ಓಕೆ, ಸೂಪರ್ ಸರ್. ಸರ್, ಇಷ್ಟೆಲ್ಲ ತಿಳಿಸ್ಕೊಡ್ರಿ. ಸೊ ಇನ್ನು ಡೆಪ್ತ್ ಆಗಿ ಪ್ರಾಪರ್ಟೀಸ್ ಬಗ್ಗೆ ಎಲ್ಲ ಆಗಿರ್ಬೋದು, ಕನೆಕ್ಟಿವಿಟಿ ವಿಚಾರದಲ್ಲಿ ಯಾವ ತರ ಇದೆ ಸರ್ ಅದನ್ನ? ಸರ್, ಈ ಲ್ಯಾಂಡ್ ಬಗ್ಗೆ ನಾನು ಹೇಳ್ಬೇಕು ಅಂತ ಅಂದ್ರೆ ಕ್ಲಿಯರ್ ಟೈಟಲ್ ಇದೆ. ಡಾಕ್ಯುಮೆಂಟೇಷನ್ ವಿಚಾರದಲ್ಲಿ ಬರಬೇಕು ಅಂದ್ರೆ ಇದು ಪ್ಯೂರ್ಲಿ 100% ಜನರಲ್ ಪ್ರಾಪರ್ಟಿ. ಅಂಡ್ ಕಂಪ್ಲೀಟ್ ಲ್ಯಾಂಡ್ ಗೆ ಡಿಸಿ ಕನ್ವರ್ಟೆಡ್ ಆಗಿದೆ. ಅದು ಕೂಡ ನಿಮ್ಗೆ ಗೊತ್ತಿಲ್ಲ ಸರ್, ತುಂಬಾ ಜನಕ್ಕೆ ಡಿಸಿ ಕನ್ವರ್ಟೆಡ್ ಅಂತ ಅಂದ ತಕ್ಷಣ ಫಾರ್ಮ್ ಲ್ಯಾಂಡ್ ಕನ್ವರ್ಷನ್ ಬರುತ್ತೆ, ಇಂಡಿವಿಜುವಲ್ ಕನ್ವರ್ಷನ್ ಬರುತ್ತೆ, ವೇರಿಯಸ್ ಕನ್ವರ್ಷನ್ ಬರುತ್ತೆ, ರೆಸಿಡೆನ್ಶಿಯಲ್ ಕನ್ವರ್ಷನ್ ಬರುತ್ತೆ. ನಮ್ದು ಬೇರೆ ತರ ಕನ್ವರ್ಷನ್ ಅಲ್ಲ ಸರ್, ಪ್ಯೂರ್ಲಿ 100% ರೆಸಿಡೆನ್ಶಿಯಲ್ ಕನ್ವರ್ಷನ್. ಟೋಟಲ್ ಲ್ಯಾಂಡ್ ಗೆ ಈ ಖಾತಾ ಇದೆ. ಸೊ ನೀವು ನಾಳೆ ಬೆಳಿಗ್ಗೆ ರಿಜಿಸ್ಟರ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಏನ್ ಖಾತಾ ಬರಬೇಕು ಖಾತಾನು ಕೂಡ ಸಿಗುತ್ತೆ. ಸೊ ಇದು ನಮ್ಮ ಲ್ಯಾಂಡ್ ಇಂದು ಡಾಕ್ಯುಮೆಂಟೇಶನ್ ವಿಚಾರ ಇರ್ಬೋದು. ಸರ್, ಈಗ ಲೇಔಟ್ ಇಂದ ಆಫೀಸ್ ಬಂದಿದೀವಿ. ಖಂಡಿತ ಸರ್, ಖುಷಿ ಅನ್ಸಿದ್ ನನಗೆ. ಬನ್ನಿ ಅಬ್ದುಲ್ ಅವರು, ನಿಮ್ಗೆ ಆಫೀಸ್ ಕರ್ಕೊಂಡು ಹೋಗ್ತೀನಿ. ಫಸ್ಟ್ ನೀವು ಆಫೀಸ್ ನೋಡಿದ್ರೆ ನಿಮ್ಮ ಆಡಿಯನ್ಸ್ ಏನಂತಂದ್ರೆ ಗೊತ್ತಾಗುತ್ತೆ ಅಂತ ಹೇಳಿದ್ರಿ ಸರ್. ಇದುವರೆಗೂ ನೀವು ಯಾವುದೇ ಪ್ರಾಜೆಕ್ಟ್ ನ ನೀವು ಏನು ವಿಡಿಯೋಸ್ ಮಾಡಿದ್ದೀರಾ ಅಥವಾ ನೀವು ನಿಮ್ಮ ವೀಕ್ಷಕರಿಗೆ ತೋರಿಸ್ತಾ ಇರ್ತೀರಾ, ಆ ಲೊಕಾಲಿಟಿಲಿ ಮಾತ್ರ ತೋರಿಸಿರ್ತೀರಾ, ಆಫೀಸ್ ಲೊಕೇಶನ್ ಆಗಿರ್ಬೋದು ಅಥವಾ ಆಫೀಸ್ ಅಲ್ಲಿ ಇರುವಂತ ಏನು ನಮ್ಮ ಲೊಕಾಲಿಟಿ ಆಗಿರ್ಬೋದು, ಯಾವ್ದು ಕೂಡ ನೀವು ಡಿಸ್ಪ್ಲೇ ಮಾಡಿರಲ್ಲ. ಫಸ್ಟ್ ಟೈಮ್ ನೀವು ನಮ್ಮ ಆಫೀಸ್ ಗೆ ಬಂದಿರೋದು, ಅಂಡ್ ವೆಲ್ಕಮ್ ಫಸ್ಟ್. ಆಮೇಲೆ ಇನ್ನೊಂದ್ ಏನಂತ ಅಂದ್ರೆ, ನಮ್ಮ ಆಫೀಸ್ ಇರೋದು ಬಂದು ಕೆಂಗೇರಿ ಉಪನಗರದಲ್ಲಿ, KFC ಬಿಲ್ಡಿಂಗ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ನಮ್ಮ ಆಫೀಸ್ ಇರೋದು. ಸೊ ನಮ್ಮ ಪ್ರಾಜೆಕ್ಟ್ ಇರೋದು ಬಂದು ನಿಮ್ಗೆ ಆಲ್ರೆಡಿ ವಿಸಿಟ್ ಮಾಡಿದೀರಾ, ಸೊ ಕೇಗಲ್ವಳ್ಳಿ ಅಂತೇಳಿ ಆ ಪ್ಲೇಸ್ ಅಲ್ಲಿ ಇರೋದು. ಸರ್, ಈಗ ಲೇಔಟ್ ಅನ್ನೋ ವಿಚಾರಕ್ಕೆ ಬಂದಾಗ ಯಾವ ತರ ಡೆವಲಪ್ಮೆಂಟ್ ಸರ್, ಈಗ ಅವ್ರ ಅಂತಾರೆ ಅಕ್ಕಪಕ್ಕದಲ್ಲಿ ಯಾವ ತರ ಡೆವಲಪ್ಮೆಂಟ್ ಮಾಡ್ಕೊಂಡಿರಾ, ನಮ್ಗೆ ಅದು ಅಡ್ವಾಂಟೇಜ್ ಆಗುತ್ತೆ ಮುಂದೆ ಇನ್ವೆಸ್ಟ್ಮೆಂಟ್ ಗೋಸ್ಕರ ಅಂತ ವಿಚಾರ ಮಾಡ್ತಿರ್ತಾರ, ಯಾವ ತರ ಸರ್ ಅದನ್ನ? ಸರ್, ಈಗ ಆಲ್ರೆಡಿ ಹೇಳಿದೆ, ಮೈಸೂರು ರೋಡ್ ಇಂದ ಎಕ್ಸಾಕ್ಟ್ ಆಗಿ ನಿಮ್ಗೆ 10 ಮಿನಿಟ್ಸ್ ಡ್ರೈವ್ ಅಲ್ಲಿ ಸಿಗುವಂತ ಲೊಕಾಲಿಟಿ ಅದು. ಮೈಸೂರಿಂದ? ಖಂಡಿತ ಸರ್, ಮೈಸೂರು ರೋಡ್ ಇಂದ ಜಸ್ಟ್ 10 ಮಿನಿಟ್ಸ್ ಅಲ್ಲಿ ನಿಮ್ಗೆ ಕೇಗಲ್ವಳ್ಳಿ ಇಂದ ಸಿಗುತ್ತೆ. ಸೊ ಅದಕ್ಕೆ ಅಟ್ಯಾಚ್ ಆಗಿರುವಂತಾನೆ ಪ್ರಾಪರ್ಟಿ ನಮ್ದು. ನಮ್ಮ ಪ್ರಾಪರ್ಟಿಗೆ ಅಟ್ಯಾಚ್ ಆಗಿ BMICP ಅದು ಲೇಔಟ್ ಇದೆ, ಅದನ್ನ ನೀವೇ ನೋಡಿದಿರಾ. ಅಂಡ್ ನಮ್ಮ ಪ್ರಾಪರ್ಟಿ ಆಪೋಸಿಟ್ ಅಲ್ಲಿ ನಿಮ್ಗೆ 2,80,00,000 ರೂಪಾಯಿ ವಿಲ್ಲಾ ಪ್ಲಾಟ್ಸ್ ಬರ್ತಾ ಇದೆ, ಅದು ಕೂಡ ನೀವು ನೋಡಿದಿರಾ. ಸೊ ಅದ್ರ ಪಕ್ಕದಲ್ಲೇ BGS ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಅದ್ರ ಪಕ್ಕದಲ್ಲಿ VKIT ಇದೆ. ಸೊ ಇದೇ ತರ ಎಜುಕೇಶನ್ ಸೆಂಟರ್ ಗಳಿರ್ಬೋದು ಅಥವಾ ಡೆವಲಪ್ಮೆಂಟ್ಸ್ ಇರ್ಬೋದು ಅಕ್ಕಪಕ್ಕದಲ್ಲಿ ಇರೋದ್ರಿಂದ ಸೊ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಅಂತೂ ಆಗ್ತಾ ಇದೆ. ಅಂಡ್ ಫಸ್ಟ್ ಆಫ್ ಆಲ್ ಸರ್, ನಿಮ್ಗೆ ಇನ್ನೊಂದು ಹೇಳ್ತೀನಿ, ಬೆಂಗಳೂರು ಮೈಸೂರು ರೋಡಿಗೆ, ಮಾಗಡಿ ರೋಡ್ ಇಂದ ಮೈಸೂರು ರೋಡಿಗೆ ಕೆಂಪೇಗೌಡ BDLevet ಮಧ್ಯದಲ್ಲಿ 300 ಅಡಿ ರೋಡ್ ಪಾಸ್ ಆಗಿದೆ. ಹೌದು, ಸೇಮ್ ರೋಡ್ ಮೈಸೂರು ರೋಡ್ ಇಂದ ಕನಕಪುರ ರೋಡ್ಗೆ ಕನೆಕ್ಟಿವಿಟಿ ಬರ್ತಿದೆ. ನಮ್ಮ ಲೇಔಟ್ ಇಂದ ಎಕ್ಸಾಕ್ಟ್ ಆಗಿ 1.5 ಕಿಲೋಮೀಟರ್ ಅಲ್ಲಿ ನಿಮ್ಗೆ ಅದು ಡಿಸ್ಟೆನ್ಸ್ ಸಿಗ್ತಿದೆ ಸರ್. 300 ಅಡಿ ರೋಡ್ ಯಾವ್ದಾದ್ರು ಹತ್ರದಲ್ಲಿ ಬರ್ತಿದೆ ಅಂತ ಅಂದಾಗ ಬೆಂಗಳೂರು ಡೆವಲಪ್ಮೆಂಟ್ ಆಗೋದ್ರಲ್ಲಿ ಡೌಟ್ ಇಲ್ಲ. ಫುಲ್ ಡಿಮ್ಯಾಂಡ್, 100% ಡಿಮ್ಯಾಂಡ್ ಇದೆ. ಆಮೇಲೆ ನೀವು ನೋಡ್ತಾ ಇದೀರಾ, ಇವತ್ತು ಆಲ್ರೆಡಿ ಆ ವೆಹಿಕಲ್ ಪಾಸ್ ಆನ್ ಆಗ್ತಿರೋಂತ ರೋಡ್ ಗಳು ನೀವು ಹೋಗ್ಬೇಕಾದ್ರೆ ನೋಡಿದ್ರ ನೀವೇನೆ. ಸೊ ಏನ್ ಕುಮಲಗೋಡ್ ರೋಡ್ ಅಲ್ಲಿ ನಾವು ಮುಂದೆ ಬಂದ್ವಲ್ಲ, ಆ ರೋಡ್ ಬಂದು 120 ಅಡಿ ರೋಡ್ ಆಗ್ತದೆ ಸರ್. ಮೊನ್ನೆ ವಿಧಾನಸೌಧದಲ್ಲಿ ಅದ್ರದ್ದು ಪ್ರಸ್ತಾಪನೆ ಕೂಡ ಮಾಡಿದ್ದಾರೆ, ಪೇಮೆಂಟ್ ಕೂಡ ಆಲ್ರೆಡಿ ರಿಲೀಸ್ ಮಾಡ್ತಾ ಇದಾರೆ. ಅದ್ 120 ಅಡಿ ರೋಡ್ ಬರ್ತಿದೆ. ಇವಾಗ ಏನು ಕುಮಳಗೋಡಿಂದ ಆಗ್ರಾ ಅಂಡ್ ತಾತಗೋಣಿ ರೋಡ್ ಇಂದ ಕನಕಪುರ ರೋಡ್ ಕನೆಕ್ಟ್ ಆಗ್ತಿದ್ಯಲ್ಲ, ಅದು 120 ಅಡಿ ರೋಡ್ ಆಗ್ತದೆ. ಆ ರೋಡ್ ಇಂದ ಎಕ್ಸಾಕ್ಟ್ ಆಗಿ 1.5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಮ್ಮ ಲೇಔಟ್ ಇರೋದು. ಸೊ ಡೆವಲಪ್ಮೆಂಟ್ ಬಗ್ಗೆ ಇದಕ್ಕಿಂತ ಜಾಸ್ತಿ ಬೇಡ ಅನ್ಸುತ್ತೆ ಸರ್. ಸೂಪರ್ ಸರ್, ಸೂಪರ್ ಸರ್. ಈಗ ಬುಕಿಂಗ್ ಪ್ರೊಸೆಸ್ ಯಾವ ತರ ಇದೆ ಸರ್ ಅವ್ರಿಗೆ? 50,000 ರೂಪಾಯಿ ಕೇಳಲ್ಲ, ಇಲ್ಲ 25,000 ರೂಪಾಯಿ ಕೇಳಲ್ಲ, ನಿಮ್ ಹತ್ರ ನಾವು ಕೇಳಿದ್ರೆ ಬರೀ 5,000 ರೂಪಾಯಿ. 5,000 ರೂಪಾಯಿ ಕೊಡಿ, ಬುಕಿಂಗ್ ಮಾಡ್ಕೊಳ್ಳಿ, ನಿಮ್ಮ ಪ್ಲಾಟ್ ನಿಮ್ಗೆ ರಿಸರ್ವ್ ಆಗುತ್ತೆ. ಅದಾದ್ಮೇಲೆ ನೀವು, ನಾವು ಡಾಕ್ಯುಮೆಂಟ್ಸ್ ಕೊಡ್ತೀವಿ, 5 ಡೇಸ್ ಟೈಮ್ ಕೊಡ್ತೀವಿ. ಡಾಕ್ಯುಮೆಂಟ್ಸ್ ತಗೊಂಡು ಲೀಗಲ್ ಒಪಿನಿಯನ್ ಚೆಕ್ ಮಾಡಿ, ಅದು 1 ಅಲ್ಲ 2 ಅಲ್ಲ 10 ಲಾಯರ್ ಹತ್ರ
ಅದಾದ್ಮೇಲೆ ನಿಮ್ಗೆ ಅಪ್ ಟು 80% ವರೆಗೂ ಕೂಡ ನಾವು ನಿಮ್ಗೆ ಲೋನ್ ಪ್ರೊವೈಡ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಡಿಪೆಂಡ್ಸ್ ಅಪಾನ್ ಯುವರ್ ಸಿಬಿಲ್ ಸ್ಕೋರ್ ಅಂಡ್ ಪ್ರೊಫೈಲ್ ಮೇಲೆ ನಿಮ್ಗೆ ಲೋನ್ ಆಗುತ್ತೆ. ಸೊ ರಿಮೈನಿಂಗ್ ಬ್ಯಾಲೆನ್ಸ್ ಏನಾಗಿರುತ್ತೆ ಅದನ್ನ ನೀವು ಪೇಮೆಂಟ್ ಮಾಡಿಬಿಟ್ಟು ನೀವು ರಿಜಿಸ್ಟರ್ ಮಾಡ್ಕೋಬಹುದು. ಇದರಲ್ಲಿ ಇನ್ನೊಂದು ಸರ್, ನಾನು ಓಪನ್ ಆಗಿ ಹೇಳ್ತೀನಿ, ಬೇರೆ ಡೆವಲಪರ್ಸ್ಗೂ ನಮಗೂ ಏನ್ ಡಿಫ್ರೆನ್ಸ್ ಇದೆ, ಕಸ್ಟಮರ್ ನಮ್ಮನ್ನ ಯಾಕೆ ಬಿಲೀವ್ ಮಾಡ್ಬೇಕು ಅಂತ ಅಂದ್ರೆ 5,000 rupees ಕೊಟ್ಬಿಟ್ಟು ನೀವು ಬುಕ್ ಮಾಡ್ತೀರಾ, ಮನೆಗೆ ಹೋಗ್ತೀರಾ, XYZ ನಿಮ್ ಮನೇಲಿ ಇಷ್ಟ ಆಗಲ್ಲ ಅಥವಾ ಪೇಪರ್ ಇಷ್ಟ ಆಗ್ಲಿಲ್ಲ ಅಥವಾ ಲೊಕಾಲಿಟಿ ಇಷ್ಟ ಆಗ್ಲಿಲ್ಲ, ಏನೇ ಡೌಟ್ಸ್ ಇರ್ಬೋದು ಅಥವಾ ನಿಮ್ಗೆ ಯಾವ್ದೇ ತರದ ಪ್ರಾಬ್ಲಮ್ ಇರ್ಬೋದು, ಆ ತರದ ಏನೇ ಪ್ರಾಬ್ಲಮ್ ಇದ್ರು ಕೂಡ ನಮ್ಗದು ಸರ್ ನೀವು ಆತರ ಆಯ್ತು ಈ ತರ ಆಯ್ತು ನಾವ್ ಏನು ಕೇಳಲ್ಲ. ನೀವು ಒಂದೇ ಒಂದ್ಸರಿ ಕಾಲ್ ಮಾಡಿ ನಮ್ಗೆ ಇಲ್ಲ ಸರ್ ನಮ್ಗೆ ಸೈಟ್ ಇಷ್ಟ ಆಗ್ತಿಲ್ಲ ಅಂತಂದ್ರೆ, ನೀವು 5,000 rupees ಪೇಮೆಂಟ್ ಮಾಡಿದ್ರೆ 5,000 rupees ಆನ್ ಸ್ಪಾಟ್ ನಿಮ್ಗೆ ರಿಫಂಡ್ ಮಾಡ್ತೀವಿ. ಇನ್ ಕೇಸ್ ಆಫ್ ಏನಾದ್ರೂ ನೀವು ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ, ಅಗ್ರಿಮೆಂಟ್ ಮಾಡ್ಕೊಂಡ್ಮೇಲೆ ಕ್ಯಾನ್ಸಲೇಷನ್ ಅಂತ ಬಂದಾಗ ಸೊ ಆನ್ ಸ್ಪಾಟ್ ಅಲ್ಲಿ ನಮಗೂ ಕೂಡ ಪೇಮೆಂಟ್ ಕ್ಲಿಯರ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಿಮ್ಮನ್ನ ನಂಬ್ಕೊಂಡು ನಾವು ಲಿಮಿಟ್ ನ ಬ್ಲಾಕ್ ಮಾಡಿರ್ತೀವಿ, ಸೈಟ್ ಬ್ಲಾಕ್ ಮಾಡಿರ್ತೀವಿ. ಸೊ ಹಾಗಾಗಿ 15 days ಟೈಮ್ ತಗೊಂತೀವಿ, ಬೇರೆಯವರಿಗೆ ಆ ಸೈಟ್ ನ ಅಲೋಕೇಟ್ ಮಾಡಿ ವಿತಿನ್ 15 days ಅಲ್ಲಿ ನಿಮ್ಗೆ ಪೇಮೆಂಟ್ ಕ್ಲಿಯರ್ ಆಗುತ್ತೆ ಸರ್, ಅದರಲ್ಲೂ ಕೂಡ ಯಾವ್ದೇ ತರ ಡಿಡಕ್ಷನ್ ಆಗಲ್ಲ. ಸೂಪರ್, ಇದಂತೂ ಫಿಕ್ಸ್ ಸರ್. ಖಂಡಿತ ಸರ್. ಸರ್ ತುಂಬಾ ಖುಷಿ ಅನ್ಸುತ್ತೆ ಇಷ್ಟೆಲ್ಲ ತಿಳಿಸ್ಕೊಟ್ಟೋದಕ್ಕೆ. ಸರ್ ಕೊನೆಯದಾಗಿ ಡಾಕ್ಯುಮೆಂಟ್ಸ್ ವಿಚಾರದಲ್ಲಿ ಏನಾದ್ರು? ಖಂಡಿತ ಸರ್, ಪ್ರತಿಯೊಬ್ಬರಿಗೂ ನಾನು ಹೇಳೋದು ಇಷ್ಟೇ, ನಮ್ ಲೇಔಟ್ ಇದೆ, ಇದು ಇದು ರೆಸಿಡೆನ್ಶಿಯಲ್ ಕನ್ವರ್ಷನ್ ಕಾಪಿ ಇದು. ಸೊ ಎಷ್ಟೋ ಜನಕ್ಕೆ ಕನ್ವರ್ಷನ್ ಕಾಪಿ ಯಾವ ತರ ಬರುತ್ತೆ, ಅದು ಪ್ಯೂರ್ಲಿ ಕನ್ವರ್ಷನ್ ಆಗಿದ್ಯಾ ಏನು ಯಾವ್ದು ಕೇಳಲ್ಲ. ನಾವು ನೀವು ಬುಕ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ನಿಮ್ಗೆ ಅದನ್ನ ಶೋ ಅಪ್ ಮಾಡ್ತೀವಿ. ಆಮೇಲೆ ಯಾರಾದ್ರೂ ಎಂಕ್ವೈರಿ ಮಾಡೋರ್ಗು ಅಷ್ಟೇನೆ, ನಾವು ಫಸ್ಟ್ ಕಳ್ಸೋದು ನಮ್ ಲೊಕೇಶನ್, ಅದಾದ್ಮೇಲೆ ನಿಮ್ಗೆ ನಮ್ದು DC ಕನ್ವರ್ಷನ್ ಕಾಪಿ ಕಳಿಸ್ತೀವಿ, ನಮ್ದು ಲೇಔಟ್ ಮಾಸ್ಟರ್ ಪ್ಲಾನ್ ಕಳಿಸ್ತೀವಿ, ಅವೈಲಬಿಲಿಟಿ ಲಿಸ್ಟ್ ಕಳಿಸ್ತೀವಿ. ಇದಕ್ಕೆ ಯಾವ್ದೇ ತರ ಪೇಮೆಂಟ್ ಮಾಡಂಗಿಲ್ಲ, ಜಸ್ಟ್ ನಮ್ ನಂಬರ್ ಕಾಲ್ ಮಾಡಿ ಸರ್ ಈ ತರ ಇದೆ ನನಗೆ ಕಳಿಸಿ ಸರ್ ಡೀಟೇಲ್ಸ್ ಅಂದ್ರೆ, ಇದು ಬೇಸಿಕ್ ಡೀಟೇಲ್ಸ್, ಇದಿಷ್ಟು ಕೂಡ ಹಾಸ್ಪಿಟಲ್ ಕಳಿಸ್ತೀವಿ ಸರ್. ಇಷ್ಟೆಲ್ಲ ತಿಳಿಸ್ಕೊಡ್ತಾರೆ. ಖಂಡಿತ ಸರ್. ಸರ್ ಈಗ ಕೊನೆಯದಾಗಿ ಬರೋದೇ ಪ್ರೈಸ್ ಅನ್ನೋ ವಿಚಾರದಲ್ಲಿ. ಅಲ್ಲಿ ಅಂತೂ ತುಂಬಾ ಡಿಮ್ಯಾಂಡ್ ಇದೆ, ಬಹಳ ಜನ ಅಂತಿರ್ತಾರೆ ಸರ್ ಅಷ್ಟೆಲ್ಲ ಡಿಮ್ಯಾಂಡ್ ಇದೆ ಅಂದ್ರೆ ತುಂಬಾ ಪ್ರೈಸ್ ಇರುತ್ತೆ ಅಂತಿರ್ತಾರೆ, ಒಂದ್ ಏನ್ ಸರ್ ಬೆಸ್ಟ್ ಪ್ರೈಸ್? ಮೈಸೂರು ರೋಡ್ ಅಲ್ಲಿ ಇವತ್ತು ನೋಡ್ತಾ ಇದ್ರ ಸರ್ 300 feet ರೋಡ್ ಪಕ್ಕದಲ್ಲಿ ನಮ್ ಲೇಔಟ್ ಬರ್ತದೆ ಅಂತ ಅಂದಾಗ ಸೊ ಡಿಮ್ಯಾಂಡ್ ಜಾಸ್ತಿ ಇದ್ದೇ ಇರುತ್ತೆ. ಆಮೇಲೆ ಇವತ್ತಿಗೆ ಅಲ್ಲಿ ರೆವಿನ್ಯೂ ಇರ್ಬೋದು ಅಥವಾ BMRDA BMICP ಅಥವಾ ಯಾವ್ದೇ ಇರ್ಬೋದು ಸರ್, DC ಕನ್ವರ್ಟರ್ ಆಗಿರ್ಬೋದು, ಮೋರ್ ದೆನ್ 3,000 rupees ಮೇಲ್ಗಡೆನೆ ಇದೆ. ನೀವು ಎಲ್ಲಿಂದ ಎಲ್ಲಿಗೆ ಹೋಗಿ ಚೆಕ್ ಮಾಡ್ಕೊಂಡ್ ಬಂದ್ರು ಕೂಡ ಅದೇ ತರನೇ ಇದೆ ಸರ್. ಆದ್ರೆ ನಮ್ ಲೇಔಟ್ ಅಲ್ಲಿ ನೀವು ನೋಡಿರೋ ತರ ಎಲ್ಲಾ ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿದೆ. ಅಷ್ಟು ಡೆವಲಪ್ಮೆಂಟ್ ಆಗಿದ್ರು ಕೂಡ 2,299 rupees ನಾವು ಲಾಂಚ್ ಮಾಡಿದೀವಿ. ಸೊ ಇದ್ರಲ್ಲೂ ಕೂಡ ನಿಮ್ ವೀಕ್ಷಕರಿಗೆ ನಾವು ಅದನ್ನ ಪ್ರೈಸ್ ಅಲ್ಲಿ ಕೂಡ ಸ್ಟ್ರೈಟ್ಲಿ ನೆಗೋಷಿಯಬಲ್ ಮಾಡ್ತಾ ಇದೀವಿ. ಅದಾದ್ಮೇಲೆ ಸರ್, ನಿಮ್ ಕಡೆಯಿಂದ ನಿಮ್ ಚಾಲನ್ ಕಡೆಯಿಂದ ಯಾರೇ ಬಂದ್ರು ಕಾರ್ನರ್ ಆಗಿರ್ಬೋದು ಅಥವಾ ಈಸ್ಟ್ ಫೇಸಿಂಗ್ಸ್ ಪ್ರೀಮಿಯಂ ಸೈಟ್ಸ್ ಗಳಿಗಾಗಿರ್ಬೋದು, ಅಡಿಷನಲ್ ಚಾರ್ಜಸ್ ಇಲ್ಲ. ಏನ್ ಪ್ರೈಸ್ ಅಲ್ಲಿ ನಾವು ಕೋಟ್ ಮಾಡ್ತೀವಿ ಅದೇ ಪ್ರೈಸ್ ಗೆ ಕೋಟ್ ಆಗುತ್ತೆ ಸರ್. ಆಮೇಲೆ 10% ಎಕ್ಸ್ಟ್ರಾ ಮಾಡಿ ಕಾರ್ನರ್ ಇದು, 5% ಎಕ್ಸ್ಟ್ರಾ ಮಾಡಿ ಪ್ರೀಮಿಯಂ ಇದು, ಆತರದ ಯಾವ್ದು ಇರಲ್ಲ. ಸೊ ಇದು ಸ್ಪೆಷಲಿ ನಿಮ್ ವೀಕ್ಷಕರಿಗೆ 100% ಸಿಗುತ್ತೆ ಸರ್. ಸರ್ ಈಗ ಕೊನೆಯದಾಗಿ ಏನಂತಂದ್ರೆ, ಬ್ಯಾಂಕ್ ವ್ಯವಹಾರ ಮಾಡ್ತಿರ್ತಾರೆ ಸರ್, ನಾವು ಬ್ಯಾಂಕ್ ಮುಖಾಂತರ ಎಲ್ಲ ಟ್ರಾನ್ಸಾಕ್ಷನ್ ಮಾಡಿರಲ್ಲ, ಬೈ ಕ್ಯಾಶ್ ನಮ್ಮ ಹತ್ರ ಜಾಸ್ತಿ ವ್ಯವಹಾರ ಮಾಡಿರ್ತೀವಿ, ಸೊ ನಮ್ಗೆ ಯಾವ ತರ ಅಂತ ಕೇಳ್ತಿರ್ತಾರೆ ಸರ್, ಅದ್ರ ಬಗ್ಗೆ ಏನಂತ ಹೇಳ್ತಾರೆ ಸರ್ ಕೊನೆಯದಾಗಿ? ಸರ್, ಲೋನ್ ಮಾಡಿಸ್ಕೊಳ್ಳೋದಕ್ಕೆ ಪೇ ಸ್ಲಿಪ್ಸ್ ಬೇಕು ಅಂತೇನಿಲ್ಲ ಸರ್. ಸೊ ಕ್ಯಾಶ್ ಪೇಮೆಂಟ್ ಅಲ್ಲಿ ತಗೊಂತಾರೋರು ಕೂಡ ಕ್ಯಾಶ್ ಅಂದ್ರೆ ಸ್ಯಾಲರಿ ಆಗಿರ್ಬೇಕು ಅಷ್ಟೇ. ಸೊ ಆ ಸ್ಯಾಲರಿ ಕ್ಯಾಶ್ ಅಲ್ಲಿ ಆದ್ರೂ ಬರ್ಲಿ ಅಥವಾ ಅಕೌಂಟ್ ತ್ರೂ ಆದ್ರೂ ಬರ್ಲಿ, ಸೊ ಪೇ ಸ್ಲಿಪ್ ಇಲ್ಲ ಅಂದ್ರೂ ಕೂಡ ನಿಮ್ಗೆ ಲೋನ್ ಆಗುತ್ತೆ ಸರ್. ಆ ತರ ಆಗುತ್ತೆ? ಖಂಡಿತ ಸರ್ ಆಗುತ್ತೆ. ಹೌದು ಸರ್, ಅವರು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ ಸರ್. ಸೊ ನಮ್ಮ ಬ್ಯಾಂಕ್ ಅಲ್ಲಿ ನಮ್ದು ಹೆಂಗಿರುತ್ತೆ ಅಂತ ಅಂದ್ರೆ, ನಿಮ್ಮ ಸಿಬಿಲ್ ಸ್ಕೋರು ಮತ್ತೆ ನಿಮ್ಮ ಲೋನ್ ಪ್ರೊಫೈಲ್ ಅಂದ್ರೆ ಏನು ನಿಮ್ಮ ಪ್ರೊಫೈಲ್ ಮೇಲೆ ನಿಮ್ಗೆ ಲೋನ್ ಆಗುತ್ತೆ. ಸೊ ಹಾಗಾಗಿನೇ ನಾವು ಜಸ್ಟ್ ಮೊದಲು ತಗೋಬೇಕಾದ್ರೆ 2 lakh rupees ನಾವು ಅಡ್ವಾನ್ಸ್ ಪೇಮೆಂಟ್ ಆಗಿ ತಗೊಳ್ಳೋದು. ಅಗ್ರಿಮೆಂಟ್ ಆದ್ಮೇಲೆ ಏನಕ್ಕೆ ನಾವು ಲೋನ್ ಪ್ರೊಸೆಸ್ ಗೆ ಕಳಿಸ್ತೀವಿ ಅಂತ ಅಂದ್ರೆ, ನಿಮ್ದು ಎಷ್ಟು ಲೋನ್ ಆಗುತ್ತೆ ಮಾರ್ಕೆಟ್ ವ್ಯಾಲ್ಯೂಗೆ ನಾವು ನಿಮ್ಗೆ ಲೋನ್ ಮಾಡ್ಸ್ಕೊಂಡ್ ಕೊಡ್ತೀವಿ ಸರ್. ಅಂದ್ರೆ ಗೌರ್ಮೆಂಟ್ ವ್ಯಾಲ್ಯೂಗೆ ಮಾರ್ಕೆಟ್ ವ್ಯಾಲ್ಯೂಗೆ ತುಂಬಾ ಡಿಫ್ರೆನ್ಸ್ ಇದೆ. ಎಷ್ಟೋ ಪ್ರಾಪರ್ಟಿಗಳಲ್ಲಿ ಗೌರ್ಮೆಂಟ್ ವ್ಯಾಲ್ಯೂಗೆ ಮಾತ್ರನೇ ನಿಮ್ಗೆ ಲೋನ್ ಮಾಡ್ಸ್ಕೊಳ್ಳಿ, ಮಾರ್ಕೆಟ್ ವ್ಯಾಲ್ಯೂಗೆ ಮಾಡಿಸ್ಬೇಡಿ ಅಂತ ಕೇಳ್ತಾರೆ. ನಮ್ದು ಆ ತರ ಇಲ್ಲ ಸರ್, ಮಾರ್ಕೆಟ್ ವ್ಯಾಲ್ಯೂಗೆ ನಿಮ್ಗೆ ಲೋನ್ ಆಗುತ್ತೆ. ಸೊ ಮಾರ್ಕೆಟ್ ವ್ಯಾಲ್ಯೂಗೆ ನೀವು ತೋರಿಸ್ಕೋಬಹುದು, ಅದೇ ವ್ಯಾಲ್ಯೂಗೆ ನೀವು ರಿಜಿಸ್ಟರ್ ಮಾಡ್ಕೊಬಹುದು, ಅದ್ರಲ್ಲಿ ಯಾವುದೇ ತರದ ಡೌಟ್ಸ್ ಬೇಡ ನಿಮ್ಗೆ. ಸೊ ಫುಲ್ ಟೈಟಲ್ ಕ್ಲಿಯರ್ ಇದೆ, ಅಂಡ್ ಡೆವಲಪ್ಮೆಂಟ್ ಫುಲ್ ಕ್ಲಿಯರ್ ಇದೆ, ಅಂಡ್ ಪ್ರಾಪರ್ಟಿಲಿ ಯಾವುದೇ ತರದ ಪೆಂಡಿಂಗ್ ಇರುವಂತಹ ಡಾಕ್ಯುಮೆಂಟ್ಸ್ ಕೂಡ ಯಾವ್ದು ಪೆಂಡಿಂಗ್ ಇಲ್ಲ. ನೀವು ಆಲ್ರೆಡಿ ನೋಡಿದಿರಾ, ಎಲೆಕ್ಟ್ರಿಕಲ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು, ಅಂಡ್ ವಾಟರ್ ಲೈನ್ ಕನೆಕ್ಟ್ ಇದೆ, ನೀರ್ ಬರ್ತಿರೋದು ನೀವು ನೋಡಿದಿರಾ. ಎಷ್ಟೋ ಜನ ಕೇಳ್ತಾರೆ ಸರ್ ನೀರ್ ಬರ್ತಿದೆ ಲೈಟ್ ಇದೆಯಾ ಅಂತ ಕೇಳ್ತಾರೆ. ಸರ್ ನೀರ್ ಆನ್ ಮಾಡ್ಬೇಕು ಅಂದ್ರೆ ಬೋರ್ವೆಲ್ ಆನ್ ಮಾಡ್ಬೇಕು ಅಂದ್ರೆ ಎಲೆಕ್ಟ್ರಿಕಲ್ ಬೇಕು. ಸೊ ನೀವು ಆಲ್ರೆಡಿ ಅದನ್ನ ಐ ಥಿಂಕ್ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ರ ಅನ್ಸುತ್ತೆ, ಮೀಟರ್ ಬೋರ್ಡ್ ಇಂದನು ಕೂಡ. ಸೊ ಅದನ್ನು ಕೂಡ ತೋರಿಸ್ಬಿಡಿ ನಿಮ್ ವೀಕ್ಷಕರಿಗೆ. A to Z ರೆಡಿ ಇದೆ ಸರ್. ಸೂಪರ್ ಸರ್. ನಮ್ ನಿಮ್ ವೀಕ್ಷಕರಿಗಾಗಲಿ ಅಥವಾ ನಮ್ ಕಸ್ಟಮರ್ಸ್ಗಾಗಲಿ ನಾವ್ ಹೇಳೋದು ಇಷ್ಟೇ, ನೀವು ಲೇಔಟ್ ನೋಡ್ಬೇಕು ಅಥವಾ ನಮ್ ಸೈಟ್ ನೋಡ್ಬೇಕು ಅಂತ ಅಂದ್ರೆ, ಸೊ ನಮ್ ಆಫೀಸ್ ಲೊಕೇಶನ್ ಗಾದ್ರು ಬರ್ಬೋದು ಅಥವಾ ನೀವು ನಮ್ಮ ಲೇಔಟ್ ಲೊಕೇಶನ್ ಗಾದ್ರು ಹೋಗ್ಬೋದು. ಎರಡೂ ಕಡೆನೂ ಕೂಡ ನಮ್ಮ ಆಫೀಸ್ ಇಂದ ನಿಮ್ಗೆ ಪ್ರೊವೈಡ್ ಮಾಡ್ತಾರೆ. ನೀವು ಇಲ್ಲಿ ಬಂದು ಇಲ್ಲಿಂದ ಕರ್ಕೊಂಡೋಗಿ ಲೇಔಟ್ ತೋರಿಸ್ತಾರೆ, ಅಥವಾ ಲೇಔಟ್ ಹೋದ್ರು ಕೂಡ ಅಲ್ಲಿ ನಮ್ಮ ಹುಡುಗರು ಇರ್ತಾರೆ, ಅವರು ಕೂಡ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಡೀಟೇಲ್ಸ್ ಕೊಡ್ತಾರೆ. ಸೊ ನಿಮ್ಗೆ ಏನೇ ಕ್ಲಾರಿಟಿ ಇದ್ರು ಕೂಡ ಡೈರೆಕ್ಟ್ ಆಗಿ ನಮ್ ನಂಬರ್ಗೆ